ಅಧಿಕಾರಿಯಾಗಿ ನೇಮಿಸಿದ್ದಾರೆ ಅವರ ಆಣತಿಯಂತೆ ನಾನು ಪ್ರಜಾಜನರನ್ನು ಪಾಲಿಸ್ತಾ ಬಂದಿದ್ದೇನೆ. ಪಂಡರೀರಾಯನ ಆಳ್ವಿಕೆಯಲ್ಲಿ ಎಳ್ಳಿನಿತು ಕೊರತೆ ಇಲ್ಲ ಎನ್ನುವಂತಹ ನುಡಿಯನ್ನು ನಾನು ಕೇಳ್ತಾ ಇದ್ದೇನೆ. ಪ್ರಜೆಗಳಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಅದನ್ನು ಪರಿಹರಿಸುವುದಕ್ಕೆ ನಾನು ಕಂಕಣಬದ್ಧನಾದವ. ಆದ್ರೆ ಅದೆಲ್ಲ ಯೋಚಿಸುವುದು, ಸಂಪತ್ತಿಗೆ ಕೊರತೆ ಇಲ್ಲ, ಪ್ರಜೆಗಳ ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದೇನೆ. ಓಲಗ ಚಾವಣಿಯನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಏನಂತ ನಡೆಯಬೇಕು ಯೋಚಿಸ್ತಾ ಇದ್ದೇನೆ. ಬಂದವನಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು. ಅವನ ಆ ಆಳ್ವಿಕೆ ಆ ವಿಜಯನಗರದಲ್ಲಿ ಮಾತ್ರ ಸಾಕು, ನಮ್ಮನ್ನು ಕೇಳುವಂತಹ ಅಗತ್ಯವಿಲ್ಲ. ಅದಕ್ಕಾಗಿ ಸೇನಾ ಸಮೇತರಾಗಿ ಅವರನ್ನು ಎದುರಿಸಬೇಕು. ಮಂತ್ರಿ ಸೇನಾಧಿಪತಿಗಳವರಲ್ಲಿ Thank you.
ಇದ್ದೇನೆ. ಅನಿರೀಕ್ಷಿತವಾಗಿದ್ದಾರೆ. ಯಾಕೆ, ಏನು ಹೇಳಿ? ಇಂತಹ ಮಾತುಗಳಿಗೆ ಸಾವಕಾಶ ಸಲ್ಲದು. ಆದಷ್ಟು ಬೇಗ ನಡೆಯೋಣ.